ಕೈ ನಾಯಕರಿಗೆ ಕೆಲಸವಿಲ್ಲ, ಹೀಗಾಗಿ ಅವರಿಗೆ ಏನೇನು ಯೋಚನೆ ಬರ್ತವೆ ಅಂತ ಹೇಳುವ ಮೂಲಕ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಗೆ ಆರೋಗ್ಯ ಸಚಿವರಾದ ಬಿ ಶ್ರೀರಾಮುಲು ಅವರು ತಿರುಗೇಟನ್ನ ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ನಾಯಕರಿಗೆ ಕೆಲಸವಿಲ್ಲದ ಹಿನ್ನೆಲೆಯಲ್ಲಿ ಸರ್ಕಾರ ಬೀಳುತ್ತೆ ಎನ್ನುವ ಮಾತುಗಳನ್ನ ಆಡ್ತಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಸಚಿವ ಸಂಪುಟ ವಿಸ್ತರಣೆ ಹಾಗೂ ಖಾತೆ ಬದಲಾವಣೆ ಕುರಿತು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ನಮ್ಮಲ್ಲಿ ಯಾವುದೇ ಖಾತೆ ಬದಲಾವಣೆ ಇಲ್ಲ, ನಮ್ಮ ನಾಯಕರಿಗೆ ಗೊತ್ತಿದೆ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರಲು ಎಲ್ಲರ ಅಳಿಲು ಸೇವೆ ಇದೆ, ಅದಕ್ಕೆ ಬಿಎಸ್ವೈ ಶಕ್ತಿ ಬಹಳ ಪ್ರಮುಖವಾಗಿದೆ ಅಂತ ಹೇಳಿದ್ದಾರೆ. ಬಹಳಷ್ಟು ಆತಂಕವನ್ನು ಕೂಡ ಉಂಟು ಮಾಡಿದೆ. ಜನರು ಯಾರು ಕೂಡ ಭಯಭೀತರಾಗಬಾರದು ಅನ್ನೋ ಕಾರಣದಿಂದ ಈ ಬಂದರು ಪ್ರದೇಶಗಳಲ್ಲಿ, ಏರ್ಪೋರ್ಟ್ಗಳಲ್ಲಿ ಆಲ್ರೆಡಿ 97 ಮಂದಿನ ರಕ್ತ ಪರೀಕ್ಷೆ ಮಾಡಲಾಗಿದೆ. 97 ಮಂದಿ ಕೂಡ ಆಲ್ರೆಡಿ 70 ಮಂದಿಗೆ ಟೆಸ್ಟ್ ಆಗಿ ವರದಿ ಬಂದಿದೆ. ಯಾವುದೇ ರೀತಿಯಲ್ಲಿ ಭಯ ಇಲ್ಲ, ಅವರೆಲ್ಲರೂ ಕೂಡ ನೆಗೆಟಿವ್ ಬಂದಿದೆ. ಇನ್ನು ಉಳಿದಂಥವ್ರದ್ದು ಕೂಡ ಆಲ್ರೆಡಿ ನನಗೆ ಅನ್ಅಫಿಷಿಯಲಿ ಮಾಹಿತಿ ಬಂದಿರೋ ಪ್ರಕಾರ ಅವರೆಲ್ಲರೂ ಕೂಡ ನೆಗೆಟಿವ್ ಆಗಿದೆ ಅನ್ನೋದು ನನಗೆ ಅನ್ಅಫಿಷಿಯಲಾಗಿ ಒಂದು ವಿಷಯ ಕೊಟ್ಟಿದೆ. ಹಂಗಾಗಿ ಇದನ್ನು ಕೊರೋನಾ ವೈರಸ್ ಬಗ್ಗೆ ಮುಂಜಾಗ್ರತೆ ಕ್ರಮ ತಗೋಬೇಕು ಅಂತೇಳಿ ಬಂದರು ಪ್ರದೇಶಗಳಲ್ಲಿ, ಏರ್ಪೋರ್ಟ್ಗಳಲ್ಲಿ ಸಾಕಷ್ಟು ಕಡೆ ಪರೀಕ್ಷೆ ಮಾಡಲಾಗಿದೆ. ಜೊತೆಲಿ ಈ ಕೇರಳದಿಂದ ಬಂದಂಥವರು ವಾಹನದಲ್ಲಿ ಅಡ್ಡಾಡ್ತಿರ್ತಾರೆ, ಈ ಕರಾವಳಿ ಪ್ರದೇಶ ಕಡೆ, ಮಂಗಳೂರು ಕಡೆ, ಅವರು ಕೂಡ ವಾಹನದಲ್ಲಿ ತಪಾಸಣೆ ಮಾಡುವಂಥ ಕೆಲಸ ಕೂಡ ನಾವು ಮಾಡ್ತಾ ಇದ್ವಿ. ಹಂಗಾಗಿ ಪ್ರತಿ ಜಿಲ್ಲೆಯಲ್ಲಿ ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ 10 ಬೆಡ್ಡೆಡ್ ಕೂಡ ರಿಸರ್ವ್ ಮಾಡಿ ಯಾವುದೇ ಪ್ರಿಕಾಷನರಿ ಮೆಜರ್ಸ್ ಅನ್ನು ತಗೋಬೇಕಂತೇಳಿ ಆಲ್ರೆಡಿ ಸೂಚನೆಯನ್ನು ಕೊಟ್ಟಿದ್ವಿ. ಆಲ್ರೆಡಿ ಸ್ಪೆಷಲ್ ವಾರ್ಡ್ಗಳು ಕೂಡ ನಾವು ತೆಗೆದಿದ್ದೇವೆ. ಹಂಗಾಗಿ ಇವತ್ತು ಎಲ್ಲ ರೀತಿಯಲ್ಲಿ ಮುಂಜಾಗ್ರತೆ ಕ್ರಮಗಳು ತಗೊಂಡಿರೋ ಕಾರಣ ಯಾವುದೇ ಆತಂಕ ಇಲ್ಲ, ಭಯ ಇಲ್ಲ ಅನ್ನೋಂಥ ಒಂದು ವಾತಾವರಣ ಕೂಡ ಜನರಲ್ಲಿ ಮೂಡಿಸುವಂಥ ಕೆಲಸ ಮಾಡ್ತೀವಿ. ಅದಕ್ಕೋಸ್ಕರವಾಗಿ ಸುಮಾರಾಗಿ 15 ವಾಹನಗಳು, ಆ LED ವಾಹನಗಳು ಕಳಿಸ್ಕೊಟ್ಟಿದ್ವಿ. ಸಾಂಕ್ರಾಮಿಕ ರೋಗಗಳು, ಚಿಕನ್ ಗುನ್ಯ, ಡೆಂಗ್ಯೂ ಜೊತೆಯಲ್ಲಿ ಈ ಕೊರೋನಾ ವೈರಸ್ ಅನ್ನೋಂಥದ್ದು ಕೂಡ ಏನು ಇತ್ತೀಚೆಗೆ ಆಘಾತಕಾರಿಯಾಗಿ ಜನರೇನು ಭಯಬೀಳ್ತಿದ್ರು, ಆ ವೈರಸ್ ಬಗ್ಗೆ ಕೂಡ ಜನರಿಗೆ ಒಂದು ರೀತಿ ಜನರ ಜಾಗೃತಿ ಮೂಡಿಸುವಂಥ ಕೆಲಸ ಆಲ್ರೆಡಿ 15 ವಾಹನಗಳು ಹೊರಟಿದ್ದಾವೆ. ಇನ್ನೊಂದು 15 ವಾಹನಗಳು ಇನ್ನೊಂದು ತಿಂಗಳ ಒಳಗಡೆ ನಾನು ಹೊರಡಿಸಿ ಪ್ರತಿ ಜಿಲ್ಲೆಯಲ್ಲಿ 4 ಹಳ್ಳಿಗಳು ಒಂದೊಂದು ದಿನ ಓಡಾಡಬೇಕು, ಆ ರೀತಿಯಲ್ಲಿ ಮಾಡುವಂಥ ಕೆಲಸ ನಾವು ಮಾಡ್ತಿದ್ವಿ. ಹಂಗಾಗಿ ಇವತ್ತು ಸಂಪೂರ್ಣವಾಗಿ ಬಡವರಿಗೆ ಆರೋಗ್ಯ ವಿಚಾರ ಬಂದಂಥ ಟೈಮಲ್ಲಿ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ನಮಗೇನು ಜವಾಬ್ದಾರಿ ವಹಿಸಿದಂಥ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯಿಂದ ಸಂಪೂರ್ಣವಾದಂಥ ಜವಾಬ್ದಾರಿ